ಶಿಕ್ಷಕರೇ ಸೇವಾ ಸಹಕಾರಿ ಕ್ಷೇತ್ರಗಳು ಸಮಾಜ ಸೇವಕರು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ವಿಷಯಗಳೊಂದಿಗೆ ನಿಮ್ಮೆಲ್ಲ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿ ಜನನಾಯಕ ಸಾಮಾಜಿಕ ಜೀವನ ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಗಮನಿಸಿ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ ನಮ್ಮ ಈ ದಿನದ ಸಂದರ್ಶನವೆಂದರೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂತಹ ಸಕಲೇಶಪುರ ತಾಲೂಕಿನ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರು ಇವರು ಸುಮಾರು 20 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆ ಮಾಡಿಕೊಂಡು ನಿಂತಕ್ಕಂತಹ ಸಮಾಜ ಸೇವಕರು ಅಭಿವೃದ್ಧಿಯೇ ನನ್ನ ಗುರಿ ಎಂಬಂತ ಸಿದ್ಧಾಂತ ಉಳ್ಳವರು ಆಗಿದ್ದಾರೆ ಇವರು ಯು ಪಿ ಶಿವಕುಮಾರ್ ಶಶಿಕುಮಾರ್ ಸಾರಿ ಯು ಪಿ ಶಶಿಕುಮಾರ್ ಹಾಗೂ ಇದೇ ಒಂದು ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂತ ಮಾನ್ಯ ಶ್ರೀ ಕೆ ಕೆ ರಾಮಚಂದ್ರ ಅಲಿಯಾಸ್ ರಮೇಶ್ ಅವರು ಹಾಗೂ ಇನ್ನೊಬ್ಬರು ನಿರ್ದೇಶಕರಾಗಿರ್ತಕ್ಕಂತ ಹೆಚ್ ಜೆ ಉಮೇಶ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಈ ಮೂರು ಜನಕ್ಕೂ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ಅಧ್ಯಕ್ಷರೇ ಮೊಟ್ಟ ಮೊದಲು ನಿಮ್ಮಿಂದ ಪ್ರಾರಂಭ ಮಾಡ್ತೇನೆ ತಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಬಹುದು ನಮ್ಮ ವೀಕ್ಷಕರಿಗೆ ತಾವು ಯಾರು ಏನು ಎಲ್ಲಿಂದ ಬಂದಿದ್ದು ಯು ಪಿ ಶಶಿಕುಮಾರ್ ಹೇಳಿ ಸರ್ ತಂದೆ ಲೇಟಿ ವಿ ಪುಟ್ಟಪ್ಪ ಕಿರುವಾಲೆ ಗ್ರಾಮ ಮೂಗ್ಲಿ ಪೋಸ್ಟ್ ಸಕಲೇಶಪುರ ತಾಲೂಕು ಸರ್ ತಾವು ಸುಮಾರು ಒಂದು 20 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆ ತೊಡಗಿದ್ದೀರ ಯಾವ ತರ ಸಮಾಜ ಸೇವೆ ಸರ್ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರ ಸಮಾಜ ಸೇವೆ ಅಂದ್ರೆ ದೀನದಲಿತರಿಗೆ ಓಕೆ ಮತ್ತೆ ಕಷ್ಟದಲ್ಲಿರೋರಿಗೆ ಓಕೆ ಮಕ್ಕಳ ಎಜುಕೇಶನ್ ಆಗಿರ್ಬೋದು ಓಕೆ ಮತ್ತೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಏನಾದ್ರು ಸಹಾಯ ಬೇಕಂತಾಗ ನಮ್ಮ ಕೈಲಾದ ಸಹಾಯನ ಮಾಡಿಕೊಂಡು ಜನ ಮುಂದೆ ಕಷ್ಟಪಡ್ತೀವಿ ನಾವೆಲ್ಲ ತುಂಬ ಕಷ್ಟದಲ್ಲಿದ್ವಿ ಓಕೆ ಆ ಕಷ್ಟ ಯಾರಿಗೂ ಬರಬಾರ್ದು ಮತ್ತೆ ನಾವು ಇರೋವರೆಗೂ ಸಮಾಜ ನಮ್ಮನ್ನು ಗುರುತಿಸ್ಬೇಕು ನಮ್ಮ ಕೈ ಏನಾಗುತ್ತೆ ಅದನ್ನು ಸಹಾಯ ಮಾಡಬೇಕು ಓಕೆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಇರ್ಬೋದು ಆಸ್ಪತ್ರೆಯಲ್ಲಿ ಇರ್ಬೋದು ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು ಈ ಥರದಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೇನು ಸಂಪಾದನೆ ಮಾಡ್ತೀವಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಅದರಲ್ಲಿ ಒಂದು 25% ವರ್ಷಕ್ಕೆ ನಾವು ಸೀಮಿತವಾಗಿ ಗುರುತಿಸ್ಕೊಳ್ಳದಲ್ಲೇ ನಾವು ದಾನ ಧರ್ಮ ಮಾಡ್ಕೊಂಡು ಬರ್ತೇವೆ ಇದೆಲ್ಲ ಮಾಡ್ತಾ ಇದ್ರೆ ತಾವು ಇದಕ್ಕೆ ಯಾರಾದರೂ ಪ್ರೇರಣೆ ಅಂತ ಇಲ್ಲ ಪ್ರೇರಣೆ ಅಂತೇನಿಲ್ಲ ತುಂಬಾ ಜನದ ಆತ್ಮಕಥೆಗಳೆಲ್ಲ ಓದಿರ್ತೀವಿ ಹಿಂದೆ ಪುರಾಣ ಪುಣ್ಯ ಪುರುಷರ ಕಥೆಗಳು ಕೇಳಿರ್ತೀವಿ ನಾವಿಗೆ ನಮ್ಮಿಂದ ಜನಗಳಿಗೆ ಒಳ್ಳೇದಾದ್ರೆ ಜನಗಳಿಂದ ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತ ಒಂದು ಭಾವನೆ ಅಷ್ಟೇ ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡಿದ್ರೆ ನಾವು ಕಷ್ಟದಲ್ಲಿದ್ದಾಗ ಇನ್ನೊಬ್ರು ಸಹಾಯ ಮಾಡ್ತಾರೆ ಬಟ್ ನಾವು ಉಪಕಾರ ಮಾಡಿದವನೇ ಮತ್ತು ಪ್ರತ್ಯುಪಕಾರ ಮಾಡ್ಬೇಕಂತಲ್ಲ ಬೇರೆ ಯಾರಾದ್ರೂ ನಮಗೆ ಮಾಡ್ತಾರೆ ಅಂತ ಆ ಉದ್ದೇಶದಿಂದ ಸ್ವಲ್ಪ ಸಣ್ಣದಾಗಿ ಸಮಾಜ ಸೇವೆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಟ್ಕೊಂಡು ಮಾಡಿದ್ರೆ ಅದು ಸ್ವಾರ್ಥ ಸ್ವಾರ್ಥ ಆಗುತ್ತೆ ಖಂಡಿತ ಸರ್ 20 ವರ್ಷದಿಂದ ತಾವು ಸಮಾಜ ಸೇವೆ ಅಂತ ಮಾಡ್ಕೊಂಡು ಬರ್ತಾ ಇದ್ದೀರಾ ಯಾವ್ದಾದ್ರು ಚುನಾವಣೆ ಎದುರಿಸಿದ್ದೀರಾ ಇಲ್ಲಿವರೆಗೂ ಏನಾದ್ರು ರಾಜಕೀಯವಾಗಿ ತಾವು ಏನಾದ್ರೂ ಮುಗಿದ್ರಾ ಏನಾದ್ರು ಪೋಸ್ಟ್ ತಾವು ತಗೊಂಡಿದ್ರಾ ಯಾವ್ಯಾವ ಚುನಾವಣೆ ತಾವು ಎದುರಿಸಿದ್ರಿ ಅಂತ ಹೇಳ್ಬೋದು ಪಂಚಾಯತಿ ಚುನಾವಣೆ ಒಂದ್ ತರ್ಮ ಎದುರಿಸಿದ್ರಿ ಗ್ರಾಮ ಪಂಚಾಯತಿ ಸರಿ ಅಲ್ಪಮತಗಳ ಅಂತರದಿಂದ ಸ್ಪರ್ಧಿಸಿದ್ವಿ ಅದರಲ್ಲೂ ಅಲ್ಪಮತಗಳಿಂದ ಪರಾಭವಗೊಂಡಿದೆ
ಅದ್ಬಿಟ್ರೆ ಹತ್ತು ವರ್ಷದ ಎರಡ್ ಟರ್ಮ್ ಇಂದ ಟಿಎಪಿಸಿಎಂಎಸ್ ನಲ್ಲಿ ನಿರ್ದೇಶಕರಾಗಿ ಉಪಾಧ್ಯಕ್ಷ ಆಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ವಿ. ಈಗ ಆರು ತಿಂಗಳಿಂದ ಹಿಂದೆ ನಮ್ಮನ್ನು ಅಧ್ಯಕ್ಷರಾಗಿ ನಮ್ಮ ನಿರ್ದೇಶಕರ ಸಹಕಾರದಿಂದ ನಾವು ಅಧ್ಯಕ್ಷ ಆಗಿ ಚುನಾಯಿತರಾಗಿ ಸರ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಾವು ಗುರುಸ್ಕೊತಾ ಇದ್ದೀರಾ ಮೊದಲಿಂದ ಏನಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ಭಾರತೀಯ ಜನತಾ ಪಾರ್ಟಿ ಅಂತಂದ್ರೆ ನಮಗೆ ಒಂದು ಪಾರ್ಟಿ ಬೇಕು ಗುರುಸ್ಕೊಳ್ಳಕ್ಕೆ. ಅದು ಯಾವುದೇ ಪಾರ್ಟಿ ಆದ್ರೆ ದೇಶದ ಪರ ಇರ್ಬೇಕು ಅನ್ನೋ ದೃಷ್ಟಿಯಿಂದ ಗುರುತಿಸ್ಕೊಂಡಿದ್ದೀವಿ. ಅದು ಕೆಲವು ಚುನಾವಣೆಗೆ ಮಾತ್ರ ಸೀಮಿತವಾಗಿರುತ್ತೆ. ಬಾಕಿ ಅಂದ್ರೆ ನಮಗೆ ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಕೆ ಆರ್ ಎಸ್ ಇರ್ಬೋದು, ಎಲ್ಲಾ ಪಾರ್ಟಿಗಳು ಒಂದೇ. ಈಗ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಏನಾದರೂ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಕಾಲಿಡಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಆ ತರ ಮಹತ್ವಾಕಾಂಕ್ಷೆ ಏನಿಲ್ಲ. ನಾವು ಇದ್ರೂ ಸಮಾಜ ಪರ ಕೆಲಸ ಮಾಡಬೇಕು, ಇಲ್ಲದೇ ಇದ್ರೂ ಸಮಾಜ ಪರ ಕೆಲಸ ಮಾಡಬೇಕು. ನಾವು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗೆ ಇರ್ತೀವಿ ಅನ್ನೋದು ಮುಖ್ಯ. ಅದು ಮುಖ್ಯ, ನಿಜ, ಒಳ್ಳೆ ಮಾತು. ಸರಿ, ಈ ಒಂದು ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿ ಟಿಎಪಿಸಿಎಂಎಸ್ ಸಕಲೇಶಪುರದಲ್ಲಿ ತಾವು ಈಗ ಹಾಲಿ ಅಧ್ಯಕ್ಷರಾಗಿ ಸುಮಾರು ಒಂದು ಆರು ತಿಂಗಳಿಂದ ಒಂದು ಸ್ಥಾನದಲ್ಲಿ ಕೂತಿದ್ದೀರ. ಸೊ ಈ ಒಂದು ಸಂಘ ಸಂಸ್ಥೆ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ. ಯಾವ ತರ ಕೆಲಸ ನಿರ್ವಹಿಸ್ತಾ ಇದೆ, ಮುಂದಿನ ದಿನಗಳಲ್ಲಿ ತಮ್ಮ ಮುಂದ ಆಲೋಚನೆಗಳ ಅಭಿವೃದ್ಧಿಯ ಪರ ಏನಿದೆ? ಟಿಎಪಿಸಿಎಂಎಸ್ ಸಕಲೇಶಪುರದಲ್ಲಿ ಒಳ್ಳೆ ಪ್ರಾಪರ್ಟಿನ ಹೊಂದಿದೆ. ಓಕೆ. ಶ್ರೀಮಾನ್ ಗುಂಡೇಗೌಡರಂತ ಬಹಳ ಅನುಭವಿ ಹಿರಿಯ ಮುತ್ಸದ್ದಿಗಳು ನಮಗೆ ಜಾಗನ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಅವರ ಪೀರಿಯಡಲ್ಲಿ ತುಂಬಾ ಬಹಳ ದಿನಗಳಿಂದು ಅದನ್ನ ಪ್ರತಿಯೊಬ್ಬರು ಅಧ್ಯಕ್ಷರಾದಾಗಲೂ ಏನು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬರ್ತಾ ಇದೆ. ಮೊದಲು ತುಂಬಾ ಕಷ್ಟಗಳಲ್ಲಿ ನಡ್ಕೊಂಡು ಬರ್ತೇವೆ ಸೊಸೈಟಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಲಾಭದಾಯಕವಾಗಿ ಹಾಸನ ಜಿಲ್ಲೆಯಲ್ಲೇ ಉತ್ತಮವಾದ ಸೊಸೈಟಿ ಅಂತ ಹೆಸರು ತಗೊಂಡು ನಡ್ಕೊಂಡು ಬರ್ತಾ ಇದೆ. ಈಗ ಆಸ್ತಿಗಳಿದೆ, ಹಿಂದೆ ಮಾಡಿಟ್ಟಿದ್ದಾರೆ. ಈಗ ನಾವು ಆಸ್ತಿಗಳು ಮಾಡಕ್ಕಾಗಲ್ಲ, ಆಸ್ತಿಗಳು ಮಾಡಕ್ಕಾಗದಲ್ಲೇ ಇರೋದ್ರಿಂದ ಆಸ್ತಿಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ಯಾವ ತರ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಸರ್? ಈಗ ಒಂದು ಇಲ್ಲಿ ಮೊದಲು ಇದನ್ನ ನಮ್ಮ ಸುತ್ತೂರು ಅವರು ನಡೆಸ್ತಾ ಇದ್ವಿ, ಅದನ್ನ ನಾವು ಅಲ್ಲಿ ಸೊಸೈಟಿನ ಬೇರೆ ಕಡೆ ನಡೆಸ್ತಾ ಇದ್ವಿ, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ವಿ. ಶಾಸಕಿಯರು ಇವಾಗ ಇಲ್ಲಿ ಕಚೇರಿ ಮಾಡಿದ್ವಿ, ಗೋದಾಮು ಮಾಡಿದ್ವಿ, ಮತ್ತೆ ಇನ್ನೊಂದು ಗೋದಾಮಲ್ಲಿ ಒಂದು ರೈತ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಸರ್ವ ಸದಸ್ಯರ ಅಭಿಪ್ರಾಯದಂತೆ ರೈತ ಭವನ ನಿರ್ಮಾಣ ಮಾಡಿದ್ವಿ. ಮತ್ತೆ ಮುಂದೆ ಒಂದು ಆರ್ಚ್ ಇರಲಿಲ್ಲ, ಪ್ರವೇಶ ದ್ವಾರ. ಸೊಸೈಟಿಗೆ ಬರಬೇಕಂದ್ರೆ ಎಲ್ಲ ಫೋನ್ ಮಾಡ್ಕೊಂಡು ಎಲ್ಲಿಗೆ ಬರಬೇಕು ಅಂತ ಕೇಳ್ತಾ ಇದ್ರು. ಅದೊಂದು ಆಗ್ಬೇಕು ಅಂತೇಳಿ ನಮ್ಮ ಬೆಂಗಳೂರು ಅವರೊಬ್ರು ಮಹಾದಾನಿಗಳು ಮಂಜುನಾಥ್ ಎನ್ ಮಂಜುನಾಥ್ ರಾವ್ ಅಂತೇಳಿ ಅವರು ಬಂದಾಗ ಸೊಸೈಟಿಯಲ್ಲಿ ಬಂದಾಗ ಹಣ ಏನಾದ್ರು ಮಾಡ್ಬೇಕಲ್ಲಣ ಅಂತ ಅವರು ಅದೆಷ್ಟು ಆರ್ಚ್ ಆಗುತ್ತೆ ನಾನು ಕೊಡ್ತೀನಿ ನೀವು ಮಾಡಿ ಅಂತೇಳಿ ಸಂಪೂರ್ಣ ಸಹಕಾರ ಕೊಟ್ಟರು. ಆಮೇಲೆ ಎಲ್ಲ ನಿರ್ದೇಶಕರು ಉತ್ಸುಕರಾಗಿದ್ದಾರೆ ಏನಾದ್ರು ಒಂದು ನಮ್ಮ ಪೀಳಿಗೆಯಲ್ಲಿ ಅಚೀವ್ ಮಾಡ್ಬೇಕಂತೇಳಿ ಇದೊಂದು ರೈತ ಭವನ ನಿರ್ಮಾಣ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿ ದುರಸ್ತಿ ಮಾಡಿ ಈ ಯೋಜನೆಗಳು ಹಾಕೊಂಡಿದ್ದೀವಿ. ಹಣಕಾಸು ವ್ಯವಸ್ಥೆ ಎಲ್ಲಿವರೆಗೆ ಮುಟ್ತದೆ ಅಂತ ಗೊತ್ತಿಲ್ಲ, ಆದರೂ ಮುಗಿಸ್ಬೇಕು ಅನ್ನೋ ಛಲ ಇದೆ, ಮಾಡ್ತೀವಿ. ಎರಡು ದೇಶ ನಂದಿದೆ, 2000 ಎರಡು ದೇಶ ಇದೆ, 2000 ಕಾರ್ಡ್ ಇದೆ. ಓಕೆ, ನಾನು ಅಧ್ಯಕ್ಷ ಮತ್ತೆ ಬರ್ತೀನಿ ತಮ್ಮ ಹತ್ರ. ರಮೇಶ್ ಅವರೇ, ನಾವು ಈಗ ನಿರ್ದೇಶಕರಾಗಿ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಓಕೆ, ತಮ್ಮ ಒಂದು ಸಣ್ಣ ಪರಿಚಯ ಕೊಡಿ. ಮತ್ತು ಕೆ ಕೆ ರಾಮಚಂದ್ರ ಉರುಫ್ ರಮೇಶ್ ಅಂತ, ಕರಗೂರು. ತಂದೆ ಹೆಸರು ಕೆ ಎನ್ ಕಾಳೇಗೌಡರು. ನಮ್ಮ ಮೂಲದ ಈಗ ಈಗಿನ 40 ಕಿಲೋಮೀಟರ್ ನಮ್ಮ ಊರು ಕರಗೂರು. ಅಲ್ಲಿ ಸೊಸೈಟಿನಲ್ಲಿ 3 ಬಾರಿ ಆಯ್ಕೆ ಆಗಿದ್ದೀನಿ. ಇಲ್ಲಿ ಫಸ್ಟ್ನೇ ಬಾರಿ ಆಯ್ಕೆ ಟಿ ಎಫ್ ಸಿ ಗುರುತಾ ಇರೋದು. ಅಲ್ಲೂ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ಹಾಲಿದ್ದೀವಿ, ಮೂರು ಬಾರಿ ಎಲೆಕ್ಟ್ ಆಗಿದ್ದೀವಿ. ಮೂರು ಬಾರಿ ಎಲೆಕ್ಟ್ ಆಗಿದ್ದೀವಿ ಕಂಟಿನ್ಯೂಸ್. ಅಲ್ಲಿ ಮಾಜಿ ಅಧ್ಯಕ್ಷಿಗೆ ಹಾಲಿದ್ದೆ ಆಗ್ತಿದ್ವಿ. ಓಕೆ, ಮಾಜಿ ಅಧ್ಯಕ್ಷರಾಗಿದ್ದೀವಿ. ಓಕೆ, ಅನುಭವ ಅಂತೂ ತಮ್ಮಲ್ಲಿದೆ ರಮೇಶ್ ಅವರೇ. ಮತ್ತೆ ಈ ಒಂದು ಸಂಸ್ಥೆ ಟಿ ಎಫ್ ಎಸ್ ಎಂ ಎಸ್ ಬಗ್ಗೆ ಏನ್ ಹೇಳ್ತೀರಾ? ಇದು ಬಾರಿ ಉತ್ತಮವಾಗಿ ನಡ್ಕೋಗ್ತಿದೆ ಇಲ್ಲಿ. ಓಕೆ, ಮೊದಲು ಗುಂಡೇಗೌಡ ಅಂತ ಹೇಳಿದ್ರು ನಮ್ಮ ಅಧ್ಯಕ್ಷರು, ಅವರು ಈ ಜಾಗ ಮಾಡಿದ್ದಾರೆ. ಜಾಗ ಅಂದ್ರೆ ಸುಮ್ಮನೆ ಅಲ್ಲ, ಈ ದಾಖಲಾತಿ ಇದೆ, ಇದು ರೆಕಾರ್ಡೆಡ್ ಆಗಲೇ ಇವನ್ನ ಮಾಡಿದ್ದಾರೆ. ಅದನ್ನ ಬಂದವರು ಎಲ್ಲ ಉಸ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಇಲ್ಲಿ ಏನ್ ಇನ್ಕಮ್ ಏನಂತ ಹೇಳಿದ್ರೆ ನಮ್ಗೆ ಗೊಬ್ಬರ ಮೈನ್, ಆಮೇಲೆ ಅದು ರೇಷನ್ ಕಾರ್ಡ್ ಎರಡಿದೆ, ಆಮೇಲೆ ನಮಗೆ ಹೆಚ್ಚು ಆದಾಯ ಅಂತ ಹೇಳಿದ್ರೆ ಈ ರೆಂಟ್ ಬರ್ತಾ ಇದೆ. ಅದನ್ನ ಎಲ್ಲೂ ಯಾವುದೇ ಮಿಸ್ಯೂಸ್ ಆಗ್ದಲೆ ಯಾರೇ ಮಾಜಿ ಅಧ್ಯಕ್ಷರುಗಳು ಅಷ್ಟೇ, ಅದರಲ್ಲೂ ಮತ್ತೆ ಇವರಿದಾರಲ್ಲ ಈಗಿನ ಶಶಿಕುಮಾರ್ ಅವರು ಭಾರಿ ಉತ್ತಮ. ಅದೇ ಹೇಳಿದ್ರಲ್ಲ ಅವರು ಇದರಲ್ಲಿ 25% ನಾನು ಅದಕ್ಕೆ ಬಂಡವಾಳ ಹಾಕ್ತಾ ಇದ್ದೀನಿ ಅಂತ ಹೇಳಿ ಆ ತರದ ಒಂದು ಅಧ್ಯಕ್ಷ ಸಿಕ್ಕಿದ್ದಾರೆ ನಮಗೆ. ಆ ಮುಖೇನ ಈಗ ಒಂದು ನಾವು ಈಗ ರೈತ ಭವನ ಮಾಡ್ತಾ ಇದ್ವಿ.
ಇಲ್ಲಿ ಇದೆ, ಇಲ್ಲಿ ಇಲ್ಲಿ ನಮ್ಮ ಸಕ್ರೇಶ್ಪುರದಲ್ಲಿ ಒಂದು ಮೂರ್ತಿ ಹೋಗ್ರಿ ಇದೆ, ಒಂದು 130,000 ರೂಪಾಯಿ ಓಕೆ, ಒಂದು ಚೌತ್ರಿ ಬಾಡಿಗೆ ಬಾಡಿಗೆ ಓಕೆ, ಇನ್ನ 40 ಇದೆ 50,000 ಇದೆ. ನಾವು ಇವರ ಮುಂದಾಲೋಚನೆ ಏನಂದ್ರೆ ಬಡವರಿಗೆ ಒಂದು 20,000ದಲ್ಲಿ ಸಮುದಾಯವನ್ನು ಕೊಡ್ಬೇಕು. ಅದರಲ್ಲೂ ಅವ್ರು ಏನ್ ಹೇಳ್ತಾ ಇದ್ರೆ, ಈಗ ನೀವು ಬರೋಕ್ಕಿಂತ ಮುಂಚೆ ಮಾತಾಡ್ತಾ ಇದ್ರು, ನಾವು ಓಪನ್ ಮಾಡ್ಬೇಕಾದ್ರೆ ಸಾಮೂಹಿಕ ಫ್ರೀ ಮೊದಲು ನಾವು ಸಾಮೂಹಿಕ ನಮ್ಮ ಖರ್ಚಿನಲ್ಲಿ ಸಾಮೂಹಿಕ ಇಟ್ಕೊಂಡು ಅವತ್ತು ಓಪನ್ ಮಾಡೋಣ. ಅದನ್ನ ಒಟ್ಟಲ್ಲಿ ಜನಪರ ಕಾಲೇಜ್ ಇದೆ, ಜನಪರ ಕಾಲೇಜ್ ಇದೆ, ಅದನ್ನ ಮಾಡೋಣ ಅಂತ ಮುಂದೆ ಹೇಳ್ತಾರೆ. ಅದರಿಂದ ನಾವು ಈ ಎಲ್ಲ ಅದ ಹೇಳಿದ್ರಲ್ಲ ಡೈರೆಕ್ಟರ್ಗಳು ಎಲ್ಲರೂ ಕೂಡ ನಾವು ಮೂರ್ ಪಾರ್ಟಿ ಇರ್ತೀವಿ ಇಲ್ಲಿ, ಜೆಡಿಎಸ್ ಕಾಂಗ್ರೆಸ್ ಮೂರ್ ಪಾರ್ಟಿ ಇದೆ, ಎಲ್ಲ ಒಟ್ಟಿಗೆ ಅನ್ಯೋನ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾವುದೇ ಭಿನ್ನಮತ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರುಗಳ ಎಲ್ಲ ನಿರ್ಧಾರಗಳು ಸಮ್ಮತಿಯಿಂದ ಅಭಿವೃದ್ಧಿ ಅಷ್ಟೇ ಮೂಲ ಉದ್ದೇಶ ಅಭಿವೃದ್ಧಿ. ಮೊದಲ ಇದ್ದವ್ರು ಇಲ್ಲಿ ನಮ್ಮ ಆಫೀಸ್ ಎಲ್ಲ ಅಲ್ಲಿತ್ತು, ಅಲ್ಲಿ ಟೌನ್ ಒಳಗಿತ್ತು. ಮಾಜಿ ಅಧ್ಯಕ್ಷರು ಇದ್ದವ್ರು ಇಲ್ಲಿಗೆ ಬರೋಣ ಅಂತ ಹೇಳಿದ್ರು, ನಾವೆಲ್ಲ ಕೋಪರೇಟ್ ಮಾಡಿದ್ವಿ. ಈಗ ಇವ್ರು ಬಂದ್ವಿ, ನಾವು ರೈತ ಭವನ ಮಾಡಿದ್ರೆ ಇವ್ರು ಕೋಪರೇಟ್ ಮಾಡ್ತಾ ಇದೀವಿ. ಓಕೆ, ಟೋಟಲಿ ಅಭಿವೃದ್ಧಿ ಆಗ್ಬೇಕು ನಮಗೆ. ಉಮೇಶ್ ಅವರೇ, ತಮ್ಮ ಒಂದು ಪರಿಚಯ ಕೊಡಿ ಸರ್. ನನ್ನ ಹೆಸರು ಉಮೇಶ್ ಹೆಚ್ಜೆ ಅಂತೇಳಿ, ನನ್ನ ತಂದೆ ಎಂ ಕೆ ಜೀವರಾಜ್ ಅಂತೇಳಿ, ಊರು ಬಂದು ಹೆಗ್ಗದ್ದೆ ಅಂತೇಳಿ, ಆಂಬಾಳು ಹೋಗಿ ಸುರೇಶ್ಪುತ್ರ. ನಾನು ಮೂಲತಃ ಹೆಗ್ಗದ್ದೇವನೇ, ಆದರೆ ನಾನು ವಿದ್ಯಾಭ್ಯಾಸ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ನಾನು ಮಾಡಿದ್ದೆ. ನಾನು ಮತ್ತೆ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಆಗಿದ್ದೆ 80ರಿಂದ ಸುಮಾರು 87ನೇ ಶ್ರೀವರೆಗೆ. ನಿಮ್ಮ ಫಿಸಿಕ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಬಾಡಿ ಬಿಲ್ಡರ್ ನ್ಯಾಷನಲ್ ಲೆವೆಲ್. ಅಂದರೆ ಕಾಲೇಜು ಮುಗಿದ ನಂತರ ನಾನು ಕ್ಯಾಡ್ಬರಿ ಇಂಡಿಯಾ ಲಿಮಿಟೆಡ್ ಅಂತೇಳಿ ಒಂದು 10 ವರ್ಷ ಸರ್ವಿಸ್ ಮಾಡಿದೆ. ಆಮೇಲೆ ಅಲ್ಲಿ ರಿಸೈನ್ ಮಾಡಿ ನಮ್ಮದೇ ಆದ ಕೃಷಿ ಭೂಮಿ ಇದೆ, ಕೃಷಿ ಮಾಡಿಕೊಂಡಿದ್ದೆ. ಊರಿಗೆ ಬಂದಮೇಲೆ ನಾನು ಊರಲ್ಲಿ ದೇವಸ್ಥಾನ ಇರಲಿಲ್ಲ, ನಾವು ಯುವಕರು ನಾವು ತಂಡ ಕಟ್ಕೊಂಡು ನಾನು ಒಂದು ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದೆ ಎಲ್ಲರ ಸಹಕಾರದಿಂದ. ಆನಂತರ ಒಂದು ನಮ್ಮೂರಿನಲ್ಲಿ ಸೊಸೈಟಿನೂ ಇರಲಿಲ್ಲ, ಕೋಆಪರೇಟಿವ್ ಸೊಸೈಟಿ ಹಿಂದೆ ಇತ್ತು, ಒಂದು 40-50 ವರ್ಷದ ಹಿಂದೆ ಸೊಸೈಟಿ ಇತ್ತು, ಕಾರಣಾಂತರದಿಂದ ಅದು ನಿಂತೋಗಿತ್ತು. ಅದನ್ನು ಪುನಃ ನಾನು ರೀಓಪನ್ ಮಾಡಿ ಅದನ್ನು ಸೊಸೈಟಿ ಅಂತಂದು ಈಗ 3ನೇ ಟರ್ಮ್ 15ನೇ ವರ್ಷ ನಡೀತಾ ಇದೆ ಸೊಸೈಟಿಲಿ. ಆ ಸೊಸೈಟಿಲಿ ನಾನು ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ, 10 ವರ್ಷದಿಂದ ಸೊಸೈಟಿ ಡೈರೆಕ್ಟರಾಗಿ ಉಪಾಧ್ಯಕ್ಷನ ಕಾರ್ಯನಿರ್ವಹಿಸ್ತೇನೆ. ಇಲ್ಲಿ TIPCMS ಗೆ ಪ್ರಥಮ ಬಾರಿಗೆ ನಾನು ಆಯ್ಕೆಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತೇನೆ. ಏನು ಉದ್ದೇಶ ಇಟ್ಕೊಂತೀವಿ TIPCMS ಚುನಾವಣೆ ಎದುರಿಸಿದ್ರಿ ತಾವು ಉಮೇಶ್ ಅವರೇ? ಅಭಿವೃದ್ಧಿ ಮಾಡಬೇಕು ಅಂತೇಳಿ, ನಾವು ಏನಾದ್ರು ಸಾಧನೆ ಮಾಡಬೇಕು. ನಾನು ಹೇಗೆ ನಾನು ಕ್ರೀಡೆ ಅಂತ ತಗೊಂಡಾಗ ನಾನು ಕ್ರೀಡೆಯಲ್ಲಿ ಒಂದು ಛಲ ಇತ್ತು ನನಗೆ, ನಾನೊಂದು ಗುರಿ ಮುಟ್ಟಬೇಕು ಅಂತೇಳಿ. ಹಾಗೆ ಅಲ್ಲಿ ಆ ಒಂದು ಮುಗಿದ ಮೇಲೆ ಅದೇ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅದೊಂದು ಛಲ ಇತ್ತು ನನಗೆ. ಊರಲ್ಲಿ ದೇವಸ್ಥಾನ ಇಲ್ಲ, 8 ವರ್ಷ ಆಗಿ ಒಂದು ದೇವಸ್ಥಾನ ಮಾಡಬೇಕು. ಹಾಗೆ ಸೊಸೈಟಿ ಹಿಂದೆ ಇತ್ತು, ಅದನ್ನ ಯಾಕೆ ಪುನಃ ನಾ ತರಬಾರ್ದು ಊರಿಗೆ ಸೊಸೈಟಿ ಅಂತೇಳಿ ಸೊಸೈಟಿಯನ್ನು ತರುವಾಗಿ ಮಾಡಿದೆ. ಹಾಗೆ ನಾನು ಅಭಿವೃದ್ಧಿಗೋಸ್ಕರ ಊರಿನ ಅಭಿವೃದ್ಧಿಗೆ ಒಂದು ಸೊಸೈಟಿ ಅಂತ ಬಂದಮೇಲೆ ಊರಿಗೆ ಅಭಿವೃದ್ಧಿ ಆಗುತ್ತೆ. ನಮ್ಮದು ಕೋಆಪರೇಟಿವ್ ಸೊಸೈಟಿ, ಅಲ್ಲಿ ಸುಮಾರು ಒಂದು ಈಗ 10-15 ವರ್ಷದಲ್ಲಿ 2 ಕೋಟಿಯಷ್ಟು ರೈತರಿಗೆ ಸಾಲ ಕೊಟ್ಟಿದ್ದೀವಿ. ಹಾಗೆ ನಾವು ಒಂದು ಅಭಿವೃದ್ಧಿ ಮಾಡಬೇಕು, ಜನರಿಗೆ ಸಹಕಾರ ಆಗಬೇಕು ಅಂತೇಳಿ ಈ ಸಹಕಾರ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ತಮ್ಮಲ್ಲಿರ್ತಕ್ಕಂತ ಉದ್ದೇಶ, ಮುಖ್ಯ ಉದ್ದೇಶನೂ ಅಭಿವೃದ್ಧಿನೇ, ಮತ್ತೆ ಜನಪರ ಕಾಳಜಿನೇ, ಬೇರೆ ಹೊರತುಪಡಿಸಿ ಬೇರೆ ಏನು ಇಲ್ಲ. ಓಕೆ, ಅಧ್ಯಕ್ಷನೇ ಶಶಿಕುಮಾರ್ ಸರ್, ಈಗ ತಮ್ಮ ಒಂದು ಈ TIPCMS ಅಲ್ಲಿ ಏನೆಲ್ಲ ಸವಲತ್ತುಗಳನ್ನು ತಾವು ಒದಗಿಸ್ತಾ ಇದ್ದೀರಾ ತಮ್ಮ ಗ್ರಾಹಕರಿಗೆ? ನಮ್ಮ ಗ್ರಾಹಕರಿಗೆ ಮೊದಲನೆಯದಾಗಿ 2 ಸೊಸೈಟಿಗಳ ಮುಖಾಂತರ ರೇಷನ್ ಸರ್ಕಾರದ ಮುಖಾಂತರ ಕೊಡ್ತಾ ಇದೆ. ಸರಿ ಸರ್. ಆಮೇಲೆ ಯಶಸ್ವಿನಿ ಯೋಜನೆ ಇತ್ತು, ಯಶಸ್ವಿನಿ ಯೋಜನೆಯಿಂದ ಸರ್ಕಾರದಲ್ಲಿ ಲಾಸ್ಟ್ ಇಯರ್ ಅದು ಸ್ವಲ್ಪ ಕುಂಠಿತಗೊಂಡಿದ್ದರಿಂದ ಯಶಸ್ವಿ ಯೋಜನೆ ನಿಂತಿದ್ದರು. ಈಗ ಅಕ್ಟೋಬರಿಂದ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರದವರು, ಅದು ಕೊಟ್ಟರೆ ಯಶಸ್ವಿನಿ ಯೋಜನೆ ಮುಖಾಂತರ ತುಂಬ ಜನಗಳಿಗೆ ಅನುಕೂಲ ಆಗ್ತದೆ. ನಮ್ಮಲ್ಲಿ 1-14 ಲಕ್ಷದವರು ಕ್ಲೈಮ್ ಮಾಡಿಕೊಂಡು ಇದ್ದಾರೆ ಯಶಸ್ವಿನಿ ಯೋಜನೆ. ಆಮೇಲೆ ಮೇಜರ್ ಆಗಿ ಉತ್ತಮ ಗುಣಮಟ್ಟದ ಗೊಬ್ಬರನ ನಾವು ಸರಬರಾಜು ಮಾಡ್ತೇವೆ. ಸರಬರಾಜು ಅಂತಂದ್ರೆ ಬೇರೆ ಟೈಮಿಂಗ್ಸ್ ಇಲ್ಲದೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ರೈತ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಯಾವುದೇ ರೀತಿಯಲ್ಲಿ ನಮಗೆ ಫೋನ್ ಸಂಭಾಷಣೆ ಮೂಲಕ ಅವರಿಗೆ ಗೊಬ್ಬರ ಬೇಕಿದ್ದಿಷ್ಟು ಗೊಬ್ಬರ ಬೇಕು ಅಂದಾಗ ನಾವು ಅದನ್ನ ಕೊಡಕ್ಕೆ ಇಲ್ಲಿ ನಮ್ಮ ಸಿಬ್ಬಂದಿಗಳು ರೆಡಿ ಇದ್ದಾರೆ. ಉತ್ತಮವಾದ ಸೇವೆ ಸದಸ್ಯರ ಸಿಬ್ಬಂದಿಗಳು ಮತ್ತು ಕಾರ್ಯದರ್ಶಿಗಳು ಒಂದು 20 ವರ್ಷದಿಂದ ಇಲ್ಲಿ ಸೊಸೈಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಸಪೋರ್ಟ್ ಮಾಡಿ ಒಳ್ಳೆಯ ರೀತಿ ಕೆಲಸ ಮಾಡ್ತಾರೆ. ಸರ್, ಈಗ ಬಹಳಷ್ಟು TIPCMS ನಾನು ನೋಡಿದ್ದೇನೆ, ಸಮೀಕ್ಷೆ ಮಾಡಿದ್ದೇನೆ,
ಹೆಚ್ಚುವರಿಯಾಗಿ ಅವರದೇ ಒಂದು ಟಿಎಸ್ ಪಿಎಸ್ಎಂಎಸ್ ನ ಸೂಪರ್ ಮಾರ್ಕೆಟ್ ಅನ್ನು ಮಾಡೋ ಒಂದು ಆಲೋಚನೆಯಲ್ಲಿ ಇರ್ತಾರೆ ಅವರು ಆ ಪಿಎಸ್ಎಂಎಸ್. ಓಕೆ, ನಿಮ್ ಅಂತದ್ದೇನಾದ್ರೂ ಆಲೋಚನೆ ಇದೆಯಾ? ಎಲ್ಲ ಒಂದೇ ಕಡೆ ಒಂದು ಸೂಪರ್ ಮಾರ್ಕೆಟ್ ತರ ಮಾಡಿಬಿಟ್ಟು ಎಲ್ಲ ಒಂದೇ ಸಾಮಗ್ರಿಗಳು ಒಂದೇ ಕಡೆ ದೊರೆಯಬೇಕು ಏನಾಗತ್ತದ ಆಲೋಚನೆಗಳೇನಾದ್ರೂ ಇದೆಯಾ ತಮ್ಮದು? ಆತರ ಆಲೋಚನೆಗಳಿಗೆ ಹಣ ಬೇಕು. ಓಕೆ, ಹಣ ಇಲ್ಲದಿದ್ದಾಗ ಆಲೋಚನೆ ಮಾಡೋದು ತಪ್ಪು. ಓಕೆ, ಹಣ ಉದಯ ಭಾಗದಲ್ಲಿರ್ಬೇಕು. ಹಣ ನಮಗೆ ಯಾವುದೇ ಸೋರ್ಸಸ್ ಇಲ್ಲ ಇಲ್ಲಿ. ಸರಿ, ಮತ್ತು ಸರ್ಕಾರದಿಂದ ಅನುದಾನ ಸಿಗುತ್ತೆ ಅನ್ನೋ ನಮಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಹಣಕಾಸಿನ ಕೊರತೆ ಇರುತ್ತೆ. ಆಯಾ ಡಿಪಾರ್ಟ್ಮೆಂಟ್ಗೆ ಕೋಪರೇಟ್ ಮಿನಿಸ್ಟ್ರಿಗೆ ಇಷ್ಟು ಬರುತ್ತೆ, ಅವ್ರಿಗೆ ಇಷ್ಟು ಬರುತ್ತೆ. ಅಷ್ಟು ಬಂದಾಗ ಅಷ್ಟು ಹಣ ನಾವು 5-10 ಲಕ್ಷ ತಗೊಂಡು ಆ ಥರದ್ದೆಲ್ಲ ಯೋಚನೆ ಮಾಡೋದು ಕಷ್ಟ. ಈ ಚಂದ್ರನ ಹಿಡಿಯಕ್ಕೆ ಯೋಜನೆ ಹಾಕ್ತೀವಲ್ಲ, ಆಕಾಶದಲ್ಲಿ ಚಂದ್ರನ ನೋಡ್ಬಿಟ್ಟು ಚಂದ್ರನ ಹತ್ರ ಹೋಗ್ಬೇಕು ಅನ್ನೋದು ಒಳ್ಳೇದು, ಬಟ್ ತಂದೆ ತರ್ತೀನಿ ಅಂದ್ರೆ ಕಷ್ಟ. ಆತರ ಆಗದೇ ಇರೋದ್ರಿಂದ ಏನ್ ನಮ್ಮಲ್ಲಿ ಲಿಮಿಟೇಷನ್ಸ್ ಇದೆ. ಈಗ ಆರ್ಚ್ ಮಾಡಿದ್ವಿ, ಅದ್ಯಾರು ಡೋನರ್ಸ್ ಕೊಟ್ಟರು, ಮತ್ತೆ ಇಲ್ಲಿ ಕಲ್ಯಾಣ ಮಂಟಪ ರೈತ ಭವನ ಮಾಡ್ಬೇಕಂತ ಅದಕ್ಕೆ ಯಾರು ಡೊನೇಟ್ ಮಾಡ್ತಾರೆ. ಈ ತರದ ಕೆಲವು ಚಿಕ್ಕ ಪುಟ್ಟ ಡೊನೇಷನ್ ಗಳಲ್ಲಿ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಸೊಸೈಟಿಯಿಂದ ಏನು ಉಳಿತದೆ ಅದರಲ್ಲಿ ಅಲ್ಪ ಭಾಗ ತೆಗೆದು ಪೂರ್ತಿ ತೆಗೆದ್ರೆ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ಬಿಸ್ನೆಸ್ಗೆ. ಆದ್ರೆ ಅಲ್ಪ ಭಾಗನ ಅದಕ್ಕೆ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಎಷ್ಟಾಗುತ್ತೆ ಅಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ. ಸರಿ, ಕೊನೆಯದಾಗಿ ಅಧ್ಯಕ್ಷರೇ, ತಮ್ಮ ಒಂದು ಗ್ರಾಹಕರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ಏನಾದರೂ ಒಂದು ಸಂದೇಶ, ಏನಾದರೂ ಒಂದು ಮನವಿ ಅಂತ ಏನಾದರೂ ಇದೆಯಾ ತಮ್ಮದು? ಸಕಲೇಶ್ಪುರ ಜನತೆಯಲ್ಲಿ ಕೇಳ್ಕೊಳ್ಳೋದು ನಾನಿಷ್ಟೇ, ಟಿಎಪಿಸಿಎಂಎಸ್ ಅಗಾಧವಾಗಿದೆ, ಯಾರಿಗೂ ಗೊತ್ತಿರ್ಬೋದು ಗೊತ್ತಿಲ್ಲದೇ ಇರ್ಬೋದು, ತಾವೆಲ್ಲರೂ ಸದಸ್ಯತ್ವವನ್ನ ನಮ್ಮಲ್ಲಿ ಪಡ್ಕೊಂಡು ಮುಂದೆ ಯಶಸ್ವಿನಿ ಯೋಜನೆ ಬರ್ಬೋದು, ಮತ್ತೆ ಇಲ್ಲಿ ನಮ್ಮಲ್ಲಿ ಲಾಭ ಆದಾಗ ಶೇರ್ಸ್ ಬರ್ಬೋದು, ಪ್ರತಿಯೊಂದು ಗೊಬ್ಬರ ಉತ್ತಮ ರೀತಿಯಲ್ಲಿ ಸಿಗುತ್ತೆ, ಮತ್ತೆ ರೈತ ಭವನ ಮಾಡ್ತೀವಿ, ಅತ್ಯಂತ ಕಡಿಮೆ ದರದಲ್ಲಿ ರೈತರಿಗೆ ಒದಗಿಸಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಕೈಲಿ ಏನೇನಾಗ್ತದೆ ಸಾಧ್ಯವಾದಷ್ಟು ನಾವು ಪ್ರಯತ್ನ ಪಡ್ತೀವಿ, ತಾವೆಲ್ಲರೂ ಅದಕ್ಕೆ ಸ್ಪಂದಿಸಬೇಕಂತ ಕೇಳ್ತೇವೆ. ರಮೇಶ್ ಅವರೇ, ತಾವೇನು ಹೇಳ್ತೀರಾ, ಏನಾದರೂ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸಕಲೇಶ್ವರ ಜನತೆಗೆ? ಸಕಲೇಶ್ವರ ಜನತೆಗೆ ನಮ್ಮ ಅದೇ ಟಿಎಪಿಎಂಎಸ್ನಿಂದ ಹೆಚ್ಚು ಉಪಯೋಗವಾಗುವಾಗ ನಾವೊಂದು ಸೇರ್ದಾರ ಆಗಬೇಕು ಮೊದಲು. ಓಕೆ, ಅದು ಕೃಷಿ ಸಂಬಂಧಪಟ್ಟವರೇ ಆಗಬೇಕು. ಅವರು ನಮ್ಮ 600 ರೂಪಾಯಿ ಕೊಟ್ಟು ಸೇರ್ದಾರ ಆದರೆ ಆ ಸೇರಲ್ಲಿ ಹೆಚ್ಚು ಸೇರ್ದಾರ ಆದರೆ ನಮಗೂ ಲಾಭ ಆಗುತ್ತೆ, ಮತ್ತು ಅವರಿಗೂ ಕೂಡ ಲಾಭದಾಯಕ. ಈಗ ಯಶಸ್ವಿನಿ ಕಾರ್ಡ್ ಅದು ಸೇರ್ ಇದ್ರೆ ಮಾತ್ರ ಅದನ್ನು ಕಳಿಸ್ಕೊಳ್ಳೋಕ್ಕಾಗಲ್ಲ, ಇಲ್ಲಾಂದ್ರೆ ಆಗಲ್ಲ. ಆ ಥರ ಎಲ್ಲ ಸೇರ್ದಾರರು ಇದ್ರೆ ಒಳ್ಳೇದಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ದಾರು ತಮ್ಮ ಒಂದು ಅದು ಇದಾಗುತ್ತೆ. ಅದು ನಮ್ಮ ಟಿಎಪಿಎಂಎಸ್ ಇರೋದು ತಾಲೂಕಿಗೆ ಒಂದೇ, ಸೊಸೈಟಿಗಳಾದ್ರೆ 30 ಇದೆ ನಮ್ಮ ತಾಲೂಕಲ್ಲಿ, ಅದು ಅಲ್ಲಲ್ಲೇ ಇರುತ್ತೆ. ಇದು ಒಂದೇ, ಅದರಿಂದ ಸೇರಿದ್ದಾರೆ ಹೆಚ್ಚಿದ್ರೆ ನಮ್ಗೆ ಅನುಕೂಲ. ಉಮೇಶ್ ಅವರೇ, ತಾವೇನು ಹೇಳ್ತೀರ ಜನತೆಗೆ? ಅದೇ ನಮ್ಮ ಸ್ನೇಹಿತರು ಹೇಳಿದಾಗೆ ಸಕಲೇಶ್ಪುರ ತಾಲೂಕಿನಲ್ಲಿ ಇರತಕ್ಕಂತ ಪ್ರತಿಯೊಬ್ಬರು ಆದಷ್ಟು ಸದಸ್ಯತ್ವವನ್ನು ಪಡ್ಕೊಂಡು ಸಂಘದ ಈ ಟಿಎಪಿಸಿಎಂಎಸ್ ಅಲ್ಲಿ ಬರುವಂತಹ ಸವಲತ್ತನ್ನು ಏನಾದರೂ ಪಡ್ಕೊಳ್ಳೋದಕ್ಕೆ ಸಹಕಾರ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸದಸ್ಯತ್ವ ಮಾಡ್ಕೊಳ್ಬೇಕು. ಅಧ್ಯಕ್ಷರೇ, ಎಷ್ಟು ಸಂಖ್ಯೆ ಎಷ್ಟಿದೆ ಈಗ ಅದೇ ಸದಸ್ಯರದು ತಮ್ಮ ಸದಸ್ಯರು? ನಮ್ಮಲ್ಲಿ 1.5 ಸಾವಿರಕ್ಕೂ ಹೆಚ್ಚು. 1.5 ಸಾವಿರಕ್ಕೂ ಹೆಚ್ಚು. ಓಕೆ ಓಕೆ. ಅಧ್ಯಕ್ಷರೇ ಹಾಗೂ ನಿರ್ದೇಶಕರುಗಳೇ, ತಾವು 3 ಜನನು ತಮ್ಮ ಒಂದು ಈ ಸಂಸ್ಥೆಯ ಟಿಎಪಿಎಸ್ಎಂಎಸ್ ನ ಮಾಹಿತಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮ್ಮ 3ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ, ತಾವು ಕಳೆದ ವೀಕ್ಷಕರೇ, ನಮ್ಮ ಈ ದಿನದ ಸಂದರ್ಶನದಲ್ಲಿದ್ದರು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ TAPCMS ಅಂದರೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರು. ಇವರು 2ನೇ ಅವಧಿಯಲ್ಲಿ, ಮೊದಲನೇ ಅವಧಿಯಲ್ಲಿ ಇವರು ಉಪಾಧ್ಯಕ್ಷರು ಕೂಡ ಆಗಿದ್ದರು, ಇದು 2ನೇ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ, ಮತ್ತು ಬಹಳಷ್ಟು ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಇವರ ಒಂದು ಚಿಂತನೆ ಇದೆ ಮುಂದಿನ ದಿನಗಳಲ್ಲಿ. ಇದು ಯಾವ ಥರ ಇವರು ನಿರ್ವಹಿಸುತ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದು ಕಾದು ನೋಡಬೇಕಾಗಿದೆ. ಇವರ ಹೆಸರು UP ಶಶಿಕುಮಾರ್ ಹಾಗೂ ಇದೇ ಒಂದು ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂತಹ KK ರಾಮಚಂದ್ರ ಅಲಿಯಾಸ್ ರಮೇಶ್ ಇವ್ರ ಮಾತುಗಳನ್ನು ತಾವು ಕೇಳಿದ್ದೀರಾ. ಹಾಗೆ ಇನ್ನೊಬ್ರು ನಿರ್ದೇಶಕರಾದಂತಹ HJ ಉಮೇಶ್ ಅವರು ಹಾಗೂ ಇದೇ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ SR ಲೋಕೇಶ್ ಅವರು ಕೂಡ ನನ್ನ ಉಪಸ್ಥಿತಿಯಲ್ಲಿ ಇಲ್ಲ, ಆದರೆ ಅವರ ಹೆಸರು SR ಲೋಕೇಶ್ ಅಂತ.
ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನಕಂತದ್ದು ಕಾದು ನೋಡಬೇಕಾಗಿದೆ ಯಾಕಂದ್ರೆ ಎಲ್ಲರ ಒಂದು ಆಲೋಚನೆಗಳು ಏನಿದಾವೆ ಒಳ್ಳೆದೇ ಇದೆ ಮುಂದಿನ ದಿನಗಳಲ್ಲಿ ಇದು ಯಾವ ತರ ಇವರಿಗೆ ಪ್ರತಿಫಲ ಕೊಡುತ್ತೆ ಕಾದು ನೋಡಬೇಕಾಗಿದೆ ಈ ಸಂಸ್ಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ ನೆನಪಿರಲಿ ವೀಕ್ಷಕರೇ ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು ಜೈ ಹಿಂದ್ ಜೈ ಕರ್ನಾಟಕ ಚೆನ್ನಾಗಿರುತ್ತೆ ಇದು ಹೊರಗಡೆ ಎಲ್ಲೂ ಸಿಗಲ್ವಾ ನಿಮಗೆ ಈ ತರದ ಗೊಬ್ಬರ ಇಲ್ಲಿ ಸಿಗ್ತಾ ಇಲ್ಲ ಇಲ್ಲೇ ನಾವು ಉನ್ನತ ಮಟ್ಟದ ಒಂದು ಕ್ವಾಲಿಟಿ ಗೊಬ್ಬರ ಇಲ್ಲೇ ಸಿಗದಾ ಹೌದು ಎಷ್ಟು ವರ್ಷಗಳಿಂದ ತಗೋತಾ ಇದೀರಾ ಇಲ್ಲಿ ತಾವು ತುಂಬಾ ವರ್ಷದಿಂದ ತುಂಬಾ ವರ್ಷ ಅಂದ್ರೆ ಹೆಚ್ಚು ಕಡಿಮೆ ನಾಲ್ಕೈದು ವರ್ಷದಿಂದ ಏನು ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಏನಿಲ್ಲ ಓಕೆ ಏನ್ ರೇಟ್ ಇದು 1100 ಮಂತ್ಲಿ ಎಷ್ಟು ಸೇಲ್ ಆಗುತ್ತೆ ಮಂತ್ಲಿ ಒಂದು 15-20 ಟನ್ ಸೇಲ್ ಆಗುತ್ತೆ ಓಕೆ ಮುಂದೆ ಬನ್ನಿ ಇದು ಏನು ಇದು ಆರ್ಸಿಎಫ್ ಸುಫಲ ಆರ್ಸಿಎಫ್ 15 ಅಲ್ಲ ಆರ್ಸಿಎಫ್ 15 ಆಲ್ ಸುಫಲ ಆಲ್ ಅಂತ ಇದರದ್ದು ಏನಿದೆ ರೇಟು ಇದು 1470 ಆವರೇಜ್ ಸೆಲ್ಲಿಂಗ್ ಎಷ್ಟಿದೆ ತಿಂಗಳ ತಿಂಗಳ ಇದು 100 ಟನ್ಸ್ ಮೇಲೆ ಹೋಗುತ್ತೆ 100-200 ಟನ್ ಮೇಲೆ ಹೋಗುತ್ತೆ ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಒಳ್ಳೆ ಸೇಲ್ ಆ ಒಳ್ಳೆ ಸೇಲಿಂಗ್ ಇದೆ ಸರಿ ಮುಂದೆ ಬನ್ನಿ ಆವರೇಜ್ ಸೇಲ್ ಸರಿ ಬನ್ನಿ ಸರ್ ಮುಂದೋಗಿ ಇದು ಯಾವುದು ನೀಮ್ ಕೇಕು ನೀಮ್ ಕೇಕು ಇದ್ರದ್ದು ಏನು ರೇಟು ನೀಮ್ ಕೇಕು 1200 ಇದು ಏನು ಉಪಯೋಗಕ್ಕೆ ಬರುತ್ತೆ ಇದು ಬೇರಿಗೆ ಹುಳ ಏನು ಇದಾಗಣಿಗೆ ಮೆಣಸಿಗೆ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಗೊಬ್ಬರ ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡಿ ಹಾಕ್ತಾರೆ ಇದು ಉನ್ನತ ಮಟ್ಟದ ಕ್ವಾಲಿಟಿಯಲ್ಲಿ ಇದೆಯಾ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಬನ್ನಿ ಈ ಕಡೆ ಇದು ಸೇಮ್ ಅದೇ ಅಲ್ಲ ಹೇಳಿದ್ರಲ್ಲ ಅದೇನಾ ಇದು ಅಲ್ಲ ಇದು ಬೇರೆ ಫ್ಯಾಕ್ಟ್ ನಂಬರ್ 2020013 ಅಂತ ಹೇಳಿ ಇನ್ನೊಂದ್ಸತಿ 2020013 ಫ್ಯಾಕ್ಟ್ ನಂಬರ್ ಇದು ಓಕೆ ಇದ್ರದ್ದು ರೇಟ್ ಏನಿದೆ ಇದ್ರದ್ದು ರೇಟ್ 2490 ಇದೆ ಇದು ಎಷ್ಟಿದೆ ಸೆಲ್ಲಿಂಗು ತಿಂಗಳ ತಿಂಗಳ ಸೆಲ್ಲಿಂಗ್ ಇದು 100-200 ಟನ್ ಮೇಲೆ ಹೋಗುತ್ತೆ ಒಳ್ಳೆ ಸೆಲ್ಲಿಂಗ್ ಒಳ್ಳೆ ಸೆಲ್ಲಿಂಗ್ ಅದೇನು ಇದು ಆರ್ಗ್ಯಾನಿಕ್ ಡಿಎನ್ಪಿ ಅಂತ ಏನು ಆರ್ಗ್ಯಾನಿಕ್ 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 ಫರ್ಟಿಲೈಸರ್ ಇದು ಆರ್ಗ್ಯಾನಿಕ್ ಪ್ರಿಫರ್ ಮಾಡೋಕ್ಕೋಸ್ಕರ ಕೆಮಿಕಲ್ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಈ ಸ್ವಲ್ಪ ತೋರಿಸಿ ಇದು ಸರಿಯಾಗಿ ತೋರಿಸಿ ಇದು ಫೋಟೋ ತಗೊಳ್ಳಿ ಇದನ್ನು ಆರ್ಗ್ಯಾನಿಕ್ ಪ್ರಿಫರ್ ಮಾಡೋಕ್ಕೋಸ್ಕರ ಆರ್ಗ್ಯಾನಿಕ್ ತಂದು ಮಾಡ್ತಾರೆ ಡಿಎನ್ಪಿ ಜಿ ಅಂತ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಬಟ್ ಈಗೀಗ ಮಾರ್ಕೆಟಿಂಗ್ ಆಗ್ತಾ ಇರೋದು ಈಗೀಗ ಅಂದ್ರೆ ಇದು ಹೊಸದು ಪ್ರಾಡಕ್ಟ್ ಅಲ್ಲ ಒಂದು 2 ಇಯರ್ಸ್ ಇಂದ ಬರ್ತಾ ಇದೆ ಬಟ್ ಜನಕ್ಕೆ ಈಗೀಗ ಮಾಹಿತಿ ಸಿಕ್ಕಿ ಈಗ ಸೇಲ್ ಒಳ್ಳೆ ಮೂವ್ಮೆಂಟ್ ಇದೆ ಈಗ ಈ ಇಯರ್ ತುಂಬಾ ಮೂವ್ಮೆಂಟ್ ಇದೆ ಇದು ಉಪಯೋಗಕ್ಕೆ ಇದು ಐಪಿಎಲ್ ಅವ್ರದ್ದು 15 ಆಲ್ ಅಂತ ಓಕೆ ಇದು ತುಂಬಾ ಚೆನ್ನಾಗಿದೆ ಸೇಲಿಂಗ್ ಓಕೆ 300-400 ಟನ್ಸ್ ಮೇಲೆ ಹೋಗುತ್ತೆ ಓಕೆ ಇದು ಐಪಿಎಲ್ 15 ಅಂತ ಇದೆ ಓಕೆ ಏನು ಉಪಯೋಗಕ್ಕೆ ಬರುತ್ತೆ ಇದು ಇದರಲ್ಲಿ 15% ನೈಟ್ರೋಜನ್ 15% ಫಾಸ್ಫೇಟ್ 15% ಪೊಟಾಶ್ ಇರುತ್ತೆ ಓಕೆ ಎಲ್ಲ ಕ್ರಾಪಿಗೂ ಆಗುತ್ತೆ ಓಕೆ ಈ ಒಂದು ಐಟಮ್ ಏನಿದು ಇದು ಸೇಮ್ ಇದರಲ್ಲಿ ಇದು ಸೇಮ್ ಆ ಕಡೆ ಸೈಡ್ ಏನಿದೆ ಆ ಕಡೆ ಸೈಡ್ ಪೊಟಾಶ್ ಮತ್ತೆ ಯೂರಿಯಾ ಇದು ಪೊಟ್ಯಾಸಿಯಂ ಇದು ಯೂರಿಯಾ ಇದು ಯೂರಿಯಾ ನೈಟ್ರೋಜನ್ ಓಕೆ ಇದು ನಿಮ್ಮ ಅಲ್ಲಿ ಸೇಲಿಂಗ್ ಹೆಂಗಿದೆ ಇದು 265 ಓಕೆ ಸೇಲಿಂಗ್ ಇದೆ ಫಾಸ್ಫೇಟ್ ಜೊತೆ ನೈಟ್ರೋಜನ್ ಪೊಟಾಶ್ ಮಿಕ್ಸ್ ಮಾಡಿ ಹಾಕ್ಬೇಕು ಹಂಗೆ ಬರೀ ನೈಟ್ರೋಜನ್ ಹಾಕಿಲ್ಲ ಓಕೆ ಇದು ಕಾಂಬಿನೇಷನ್ ಅಂದ್ರೆ ಗೌರವ ಓಕೆ ಇನ್ನು ಇಲ್ಲಿ ಸೇಮ್ ಇದೆ ನೈಟ್ರೋಜನ್ ಇದು ಇದು ಪೊಟಾಶ್ ಇದು ಇದು ಪೊಟಾಶ್ ಫಾಸ್ಫೇಟ್ ಇಲ್ಲ ಡಿಎಪಿ ಜೊತೆ ಮಿಕ್ಸ್ ಮಾಡಿ ಹಾಕ್ಬೇಕು ಇದು ಮತ್ತೆ ಇದು ಈಗ ಇಷ್ಟೆಲ್ಲ ವೆರೈಟೀಸ್ ನನಗೆ ನೀವು ತೋರಿಸಿದ್ರಿ ಮಾಹಿತಿ ಕೊಟ್ರಿ ಈ ಎಲ್ಲಾ ವೆರೈಟೀಸ್
ಅದೇ ಸರ್ ಬನ್ನಿ. ಈ ಎಲ್ಲ ವೆರೈಟೀಸ್ ಇದೆಯಲ್ಲ, ಇಷ್ಟೆಲ್ಲ ವೆರೈಟೀಸ್, ಎಷ್ಟು ವೆರೈಟೀಸ್ ಇದೆ ನಿಮ್ಮಲ್ಲಿ ಈಗ? ಮೇನ್ ಬನ್ನಿ, ಮೇನ್ ಫರ್ಟಿಲೈಸರ್ ಬರೋದು 3-4 ವೆರೈಟೀಸ್, ಅದು ಅಲ್ಲಿ ಕಾಂಪ್ಲೆಕ್ಸ್, ಈಗ ಅಲ್ಲೆಲ್ಲ ತೋರಿಸಿದ್ನಲ್ಲ ಅದು ಕಾಂಪ್ಲೆಕ್ಸ್, ಅದು ಕಂಪನಿಯಿಂದನೇ ಕಾಂಪ್ಲೆಕ್ಸ್ ಕಾಳ ಆಗಿ ಬರುತ್ತೆ. ಇದು ಡಿ ಎ ಪಿ ಅಂತ ಹೇಳಿದ್ನಲ್ಲ, ಅದು 3 ಸಪರೇಟ್ ಸಪರೇಟ್ ಬರುತ್ತೆ, ಅದನ್ನ ಮಿಕ್ಸ್ ಮಾಡಿ ಅವ್ರು ಹಾಕ್ಬೇಕು, ಅವನ್ನೆಲ್ಲ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಎಲ್ಲ ಕ್ರಾಪಿಗೆ. ಈಗ ಅಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರಗಳು ತೋರಿಸಿ 15 ಆಲು, 20 ಆಲು, ಅಲ್ಲಿ 15 ಆಲು ತೋರಿಸಿದ್ನಲ್ಲ, ಅದೆಲ್ಲ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಕ್ರಾಪಿಗೆ, ಅದೇನು ಮಿಕ್ಸಿಂಗ್ ಏನಿಲ್ಲ. ಅಭಿಷೇಕ್ ಒಂದು ಮಾತು ನಿಮಗೆ ಹೇಳಿ, ಈಗ ಎಷ್ಟು ವೆರೈಟೀಸ್ ನಿಮ್ಮ ಲಿಸ್ಟಲ್ಲಿ ತೊಗೊಂಡ್ರೆ ಸಂಖ್ಯೆ ಎಷ್ಟು ಬರುತ್ತೆ? 1-2-3 ಅಂತ ಹೇಳ್ಬಿಟ್ಟು ಎಷ್ಟು ಸಂಖ್ಯೆ? 20-25 ವೆರೈಟೀಸ್. ಈ 20-25 ವೆರೈಟೀಸ್ ಏನಿದೆಯೋ ವರ್ಷದ 12 ತಿಂಗಳು ನಿಮ್ಮಲ್ಲಿ ದೊರೆಯುತ್ತಾ? 12 ತಿಂಗಳು ಕಂಟಿನ್ಯೂಸ್ ಅದೇ, ಕಂಟಿನ್ಯೂಸ್, ಯಾರಿಗೂ ಇಲ್ಲ ಅಂತ ಕಳಿಸ್ತೀರಾ? ಯಾವ ಒಂದ್ ಸತಿ ಆದ್ರೆ ಅಷ್ಟು ಸ್ಟಾಕ್ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಮಾಡ್ತೀರಾ, ಜಾಸ್ತಿನೇ ಸ್ಟಾಕ್ ಇರುತ್ತೆ. ಹೌದಾ?